ಅಯ್ಯೋ ತಿರ್ಬೋಕಿ ನನ್ನ ಮಗನೇ, ಅಲ್ವೋ ಈ ಮಷಿನ್ ಪೀಸ್ ಪೀಸ್ ಮಾಡಿ ಆ ಮುದ್ಕನ ಎರಡು ಕಾಲು ಮುರಿದಾಕಿದ್ರು ನನಗೆ ಬಹಳ ಖುಷಿ ಆಗೋದು. ಆದ್ರೆ ಇವಳು ನನ್ನ ಸ್ವತ್ತು, ಇವಳು ಮೇಲೆ ಕೈ ಮಾಡಿದವರಿಗೆ ಏನಾಗತ್ ಗೊತ್ತಾ? ನಾನೇ ಊರಿಗೆ ಬಂದಾಗ್ಲಿಂದ ನನಗೆ ಹಣ ಎಲ್ಲ ಕೊಟ್ಟು ಮರ್ಯಾದೆ ಕೊಟ್ಟಿದ್ಯಾ, ಅದಕ್ಕೆ ಮರ್ಯಾದೆಯಿಂದ ಇಲ್ಲಿಂದ ಕಳಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಈ ಪ್ರೆಸ್ಸಿಗೆ ಬಂದ್ರೆ ಆ ಮಷೀನ್ ಒಳಗಡೆ ಪೇಪರ್ ಎಲ್ಲ ನಿನ್ ದೇಹ ಇರತ್ತೆ. ಥೂ ನಿನ್ನ, ಎಲ್ಲಿ ಹೋಯ್ತೋ ನಿನ್ನ ಶಕ್ತಿ? ದಿನ ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡ್ತಾ ಇದ್ದೆ, ಹೋಗಿ ಹೋಗಿ ಒಬ್ಬ ರೌಡಿ ಕೈಲಿ ವಧೆ ತಿಂದು ಬಂದಿದ್ಯಲ್ಲ. ಓ ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತೆ. ಶಕ್ತಿಯಿಂದ ಆಗದೆ ಇರೋ ಕೆಲಸನ ಯುಕ್ತಿಯಿಂದ ಮಾಡ್ತೀನಿ. ಹಲೋ ಎಸ್ ಪಿ ಸಾಂಗ್ಲಿಯಾನ ಹೇ ಕೋಟೆ ನೋಟ, ನೀವ್ಯಾರು ಮಾತಾಡ್ತಿರೋದು? ಹಲೋ ಹಲೋ, ನಾನೇನು ಹುಡುಕ್ತಾ ಇದ್ದೀನಿ, ಯಾಕೆ ಬಂದಿದ್ದೀನಿ ಅನ್ನೋದು ನಿನಗೆ ಅನಾವಶ್ಯಕ. ಸರ್ ನಿಮ್ಗೆ ಏನ್ ಬೇಕು ಅಂತ ಹೇಳಿ ಸರ್, ಹೇಳಿ ಸರ್. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಯ್ತಾ? ಹೇಳು, ಎಷ್ಟು ದಿವಸದಿಂದ ಈ ಕೆಲಸ ಮಾಡ್ತಿದ್ದೀರಾ? ಸರ್, ತಟ್ಟೆ ಲೋಟ ಇಟ್ಕೊಳ್ಳಕ್ಕೆ ಶಕ್ತಿ ಇಲ್ಲ. ಇನ್ ಕೋಟಾ ನೋಟ್ ಎಲ್ಲಿಂದ ಬರಬೇಕು ಸರ್? ದೇಶದ್ರೋಹ ಮಾಡೋದಕ್ಕೆ ನಾನೇನ್ ಕಳ್ಳನ್ ಮಗ ಅಲ್ಲ ಸರ್. ಕರ್ತವ್ಯನೇ ದೇವ್ರು ಅಂತ ತಿಳ್ಕೊಂಡು ತನ್ನ ಪ್ರಾಣನೇ ಬಿಟ್ಟ ರೇಂಜ್ ಆಫೀಸರ್ ಪ್ರವೀಣ್ರ ಮಗ ಸರ್ ನಾನು. ಸರ್ ಬನ್ನಿ ಸರ್, ನನ್ ಜೊತೆ ಬನ್ನಿ ಸರ್. ನೀನ್ ಬದಲಾಗಿದ್ಯಾ ಅನ್ಕೊಂಡಿದ್ದೆ, ನಾಯ್ ಬಾಲ ಎಂದಿದ್ರು ಡೊಂಕೆ ಸರ್. ಇನ್ನೊಬ್ಬ ರೌಡಿ ಸರ್, ಕಳ್ಳ ಸರ್, ಈ ಕೋಟಾ ನೋಟ್ಗೆ ಇವನ್ನೇ ಕಾರಣ ಸರ್. ಸರ್ ಇವನ್ನ ಅರೆಸ್ಟ್ ಮಾಡಿ ಸರ್. ಏನ್ ಹೇಳ್ತಾ ಇದೀಯ ನೀನು? ಅವನು ಹೇಳ್ಬೇಕಾಗಿದ್ ವಿಷಯನ ನಾನ್ ನಿನ್ಗೆ ಹೇಳ್ತೀನಿ ಬಾ. ಸರ್ ಸರ್ ನಿಜವಾಗ್ಲೂ ಈ ಕೋಟಾ ನೋಟಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಶರಪ್ ಸಾಂಗ್ಲಿಯಾನ ಸತ್ಯದ ಪ್ರತಿರೂಪ, ಬರೇ ಸಂದೇಹದಿಂದ ನಿರಪರಾಧಿಗಳನ್ನ ಅರೆಸ್ಟ್ ಮಾಡಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನ್ ನಿರಪರಾಧಿ ಸರ್. ಯಾರ್ ನಿರಪರಾಧಿ ಅಂತ ನನಗೆ ಚೆನ್ನಾಗ್ ಗೊತ್ತು. ಕಮಾನ್
ಇಲ್ಲೆಲ್ಲೋ ಬಂದ ಕಾಣಿಸ್ತಿಲ್ಲ ಸರ್, ಇಲ್ಲೇ ಬಂದ ಸರ್, ಬಂದ್ರು ಆತ್ಮಹತ್ಯೆ ಯಾಕೆ ಮಾಡ್ಕೋತೀಯ? ಸಾಯ್ಬೇಕು ಅಂತಿದ್ರೆ ನಾನೇ ಫೈರಿಂಗ್ ಆರ್ಡರ್ ಕೊಡ್ತೀನಿ. ಕಾನ್ಸ್ಟೇಬಲ್ಸ್ ಕಮಾನ್, ಬೇಡ, ನಾನೇ ಬರ್ತೀನಿ. ಜೈಲಿಗಿದೆ ಬಸ್ಸಲ್ಲಿ ಹೋಗೋಣ, ಬೇರೆ ವಾಹನ ಇದೆಯೋ? ಸಾಯ್ತಾನಂತೆ ಸಾಯ್ತಾನ, ನಡಿ ಸಾಯ್. ಅಯ್ಯೋ ನಿನ್ ಮರಿ ಕಾಯುವಾಗ ಲಾಕಪ್ ತೊಳೆದ್ರೆ ದಿಮ್ರಂಗ ಅಂತ ಚೇರ್ ಮೇಲೆ ಕೂತ್ಕೋತಾನೆ. ಎಷ್ಟೋ ದಿಮಾಕ್ ನಿನಗೆ. ಏಯ್ ಸಾಹೇಬ್ರಿ, ಕೋಪ ಬಂದ್ರೆ ಮೂಳೆ ಮುರಿತಾರೆ, ಹೇಳೋ ಮೇಲೆ. ಅವರಲ್ಲಿ ಕೂತಿರೋದು ಎದ್ದೇಳಕ್ಕಲ್ಲ, ಜನಗಳನ್ನ ಎಚ್ಚರಿಸಕ್ಕೆ. ಇವರೇ ನಿಜವಾದ ಸಾಂಗ್ಲಿಯಾನ. ನಮ್ಗೆ ಯಾರಿಗೂ ಗೊತ್ತಾಗ್ಲೇ ಇಲ್ಲ ಸರ್. ನಿಮಗೆ ಅಲ್ಲ, ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಅವ್ರು ಈ ರೀತಿ ಬಂದಿದ್ದು. ನಾನು ಅವರು ಮಾಡಿದ ಪ್ಲಾನ್ ಪ್ರಕಾರ ನಾನು ಎಸ್ ಪಿ ಸಾಂಗ್ಲಿಯಾನ ಹತ್ರ ನಟಿಸ್ದೆ. ಮಿಸ್ಟರ್ ಸಾಂಗ್ಲಿಯಾನ, ಇನ್ ನಿಮ್ಮ ಡ್ಯೂಟಿನ ನೀವು ಮುಂದುವರಿಸ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಉಪಕಾರನ ನಾನು ಎಂದೂ ಮರೆಯಲ್ಲ. ಗುಡ್ ಲಕ್. ರೌಡಿ ಹಾಗೆ ಬಂದು ನಮ್ ಜಾಗನೆಲ್ಲ ನೋಡ್ಕೊಂಡು ನಮ್ ವ್ಯವಹಾರ ಎಲ್ಲ ತಿಳ್ಕೊಂಡು ಸೂಜಿ ಮನೆಯಷ್ಟು ಸುಳಿವು ಸಿಗದೆ ತಾನು ಕಾರ್ಯಾನ್ ಸಾಧಿಸ್ಬಿಟ್ಟ. ಅವನೇನು ಸಾಧಿಸಿದ್ರೇನು? ಈ ಎಂ ಎಲ್ ಎ ನಾಗಪ್ಪ, ಪಾರ್ಟಿ ಪ್ರೆಸಿಡೆಂಟ್ ಕಲ್ಲೇಗೌಡ, ನಮ್ಮಿಬ್ಬರ ಮುಂದೆ ಅವನ ಬೇಳೆಕಾಳೇನು ಬೇಯಲ್ಲ. ಎಂತೆಂಥವ್ರನ್ನ ನೀರು ನೆರಳಿದ ಜಾಗಕ್ಕೆ ಸಾಗಿಸ್ಬಿಟ್ಟಿದೀವಿ. ಇವನ್ ಎತ್ತಂಗಡಿ ಮಾಡೋದು ಯಾವ ಮಹಾ ನೋಡ್ತಾ ಇರು. ಅಂಕಲ್, ನೀವು ನನ್ನ ಕ್ಷಮಿಸ್ಬೇಕು. ಯಾಕೆ, ನೀನೇನ್ ತಪ್ಪು ಮಾಡ್ದೆ? ನೀವು ನಿಜವಾಗ್ಲು ಕಳ್ಳ ರೌಡಿ ಅನ್ಕೊಂಡು ಏನೇನೋ ಅನ್ಬಿಟ್ಟೆ. ಆದ್ರೆ ನೀವು ನನಗೂ ನಮ್ಮ ತಾಯಿಗೂ ಆಶ್ರಯ ಕೊಟ್ಟ ದೇವ್ರು. ಇಂಥ ದೊಡ್ಡ ಮಾತು ನಿನ್ನ ಬಾಯಿಂದ ಬರಬಾರ್ದು. ನೋಡು, ಸಾಯಂಕಾಲ ಸ್ಟೇಷನ್ ಇಂದ ಬರ್ತಿರುವಾಗ ನಿನ್ ಬುಕ್ಸ್ ಎಲ್ಲ ತಗೊಂಡ್ಬರ್ತೀನಿ. ನಿನೀಗ್ಲಾದ್ರೂ ಚೆನ್ನಾಗಿ ಓದ್ತಿ ತಾನೆ? ಓ, ನನ್ನ ತಂದೆ ಹಾಗೆ ನಿಮ್ಮಾಗೆ ಪ್ರಾಮಾಣಿಕತೆಯಿಂದ ದುಡಿದು ಒಳ್ಳೆ ಹೆಸರು ತಗೊಂತೀನಿ ಅಂಕಲ್. ವೆರಿ ಗುಡ್, ಸೇ ಯು ಅಂಕಲ್. ಓ ಡ್ಯಾಡಿ, ನಾನು ಅವ್ರನ್ನೇನು ಅನ್ಕೊಂಡ್ಬಿಟ್ಟಿದ್ದೆ. ಈಸ್ ವೆರಿ ಬ್ರಿಲಿಯಂಟ್. ನನಗೆ ಗೊತ್ತಿತ್ತಮ್ಮ, ಅವರ ಮಾತಿನ ವೈಖರಿ ಕೇಳಿ ಅವರೇ ಸಾಂಗ್ಲಿಯಾನ ಅಂತ ನಾನು ಅವತ್ತೇ ಅನ್ಕೊಂಡೆ. ಈಸ್ ನಾಟ್ ಓನ್ಲಿ ಎ ಬ್ರಿಲಿಯಂಟ್ ಪೊಲೀಸ್ ಆಫೀಸರ್ ಬಟ್ ಆಲ್ಸೋ ಎ ಗ್ರೇಟ್ ಆರ್ಟಿಸ್ಟ್. ಡ್ಯಾಡಿ, ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರನ್ನ ಎಂಟ್ರಿ ಮಾಡಿ ಬರ್ತೀನಿ. ಏನು, ನೀವು ಒಳಗೆ ಹೋಗ್ಬೇಕಾ? ಹೌದು ಸರ್. ಹಾ, ಅಲ್ಲ ಸರ್, ನಿಮ್ಮ ಹತ್ರ ಒಂದು ಕೆಲಸ ಆಗ್ಬೇಕಿತ್ತು. ನನ್ನ ಹತ್ರ? ಹೌದು ಸರ್. ನಡೀರಿ, ಏನ್ ಕೆಲಸ ಹೇಳಿ? ಪುರ್ಸತ್ ಇಲ್ಲದೆ, ಲಾಕಪ್ ನಲ್ಲಿ ಸ್ಥಳ ಅವಕಾಶ ಇಲ್ಲದೆ ರೌಡಿಗಳೆಲ್ಲ ಅರೆಸ್ಟ್ ಮಾಡ್ತಿದ್ದೀರಲ್ಲ, ನಿಮ್ದೊಂದು ಇಂಟರ್ವ್ಯೂ ಬೇಕಾಗಿತ್ತು, ಹಾಗೆ ಒಂದು ಫೋಟೋ. ಕಮಾನ್ ಸ್ಮೈಲ್. ನೋಡಿ, ಮೇಲಧಿಕಾರಿಗಳ ಪರವಾನಿಗೆ ಇಲ್ಲದೆ ನಾನು ಯಾರಿಗೂ ಇಂಟರ್ವ್ಯೂ ಕೊಡೋ ಹಾಗಿಲ್ಲ. ಎರಡನೇದಾಗಿ ನನ್ನ ಬಗ್ಗೆ ನಾನೇ ಮಾತಾಡ್ಕೊಳಕ್ಕೆ ನನಗೆ ಇಷ್ಟನೂ ಇಲ್ಲ, ಸಮಯನೂ ಇಲ್ಲ. ಜಾಗ ಖಾಲಿ ಮಾಡಿ. How dare you say that? ನಾನು ಒಬ್ಬ ಜರ್ನಲಿಸ್ಟ್, ನನ್ನ ಹತ್ರ ನೀವು ಈ ಭಾಷೆ ಮಾತಾಡಬಾರ್ದು. ಯಾವ ಗಳಿಗೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಾಂಗ್ಲಿ ಅನ್ನತ್ತೆ ಹೆಸರಿಟ್ರು, ನಾನು ಇವತ್ತಿಂದ ನಿಮ್ಗೆ ಒಂದು ಹೊಸ ಹೆಸರಿಡ್ತಿದ್ದೀನಿ, ಸಿಡುಕ್ ಮೂತಿ ಸಿದ್ದಪ್ಪ ಅಂತ. ಹಲೋ ಸಾಂಗ್ಲಿ ಅನ್ನ ಹಿಯರ್. ಹಲೋ, ಯಾರು ಮಾತಾಡ್ತಿರೋದು? ಎಲ್ಲಿಂದ? ಸರ್, ಹತ್ತಗುಂಡಿ.
my god. Shoot out.